ಹಾಯ್ ಹಲೋ ನಮಸ್ಕಾರ ಜ್ಞಾನದೀಪ ಟೀಚಿಂಗ್ ಚಾನೆಲ್ನಲ್ಲಿ ಇಂದು ನಾವು ನಿಮಗೆ ಹುಳಿ ಪುಡಿ ಅಥವಾ ಸಾಂಬಾರ್ ಪುಡಿ ಮಾಡುವ ವಿಧಾನವನ್ನು ತಿಳಿಸಲಿದ್ದೇವೆ ನೀವೀಗ ನೋಡ್ತಾ ಇರೋದು ಕುದಿಯುತ್ತಿರುವ ಸೌತೆಕಾಯಿ ಹೀರೇಕಾಯಿಯ ಹುಳಿ ಅಥವಾ ಸಾಂಬಾರ್ ನಮ್ಮ ದಕ್ಷಿಣ ಭಾರತದ ದೈನಂದಿನ ಅಡುಗೆಯಲ್ಲಿ ಒಂದಾದ ಹುಳಿ ಬರೀ ದಕ್ಷಿಣ ಭಾರತದ ಒಂದು ಅಡುಗೆಯಾಗಿ ಇರದೆ ಇಡೀ ವಿಶ್ವದಲ್ಲಿಯೇ ಖ್ಯಾತಿಯನ್ನು ಪಡೆದಿದ್ದೆ ನಮಗೆಲ್ಲ ಅನ್ನ ಹುಳಿ ಇದ್ದರೆ ಸಾಕು ಇನ್ನೇನು ಬೇಡಪ್ಪ ಅಂತ ಅನಿಸುತ್ತೆ ಇದರಲ್ಲಿ ನಾವು ಉಪಯೋಗಿಸುವ ಸಾಮಗ್ರಿಗಳು ತಮ್ಮದೇ ಆದ ಔಷಧೀಯ ಗುಣಗಳನ್ನು ಹೊಂದಿದ್ದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಸುಲಭವಾಗಿ ಜೀರ್ಣವೂ ಆಗುತ್ತೆ ಇಂತಹ ಹುಳಿಯನ್ನು ತಯಾರಿಸಲು ಮುಖ್ಯವಾಗಿ ನಮಗೆ ಬೇಕಾಗುವ ಬೇಳೆ ತರಕಾರಿ ನೀರು ಉಪ್ಪು ಹುಣಸೆಹಣ್ಣು ಹುಳಿಪುಡಿ ಒಗ್ಗರಣೆಗೆ ಸಾಸಿವೆ ಇಂಗು ಎಣ್ಣೆ ಅಥವಾ ತುಪ್ಪ ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ ಹುಳಿಯ ಪ್ರಿಪ್ರೇಷನ್ನಲ್ಲಿ ಮುಖ್ಯವಾಗಿರುವ ಹುಳಿಯ ಪುಡಿಯನ್ನು ತಯಾರಿಸುವ ಬಗ್ಗೆ ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ವಿವರಿಸಿದ್ದೇವೆ ತೊಟ್ಟು ಬಿಡಿಸಿದ ಬ್ಯಾಡಗಿ ಮೆಣಸಿನಕಾಯಿ ಒಂದು ಕೆ ಜಿ ಧನಿಯಾ ಅಥವಾ ಕೊತ್ತಂಬರಿ ಬೀಜ ಒಂದು ಕೆ ಜಿ ಉದ್ದಿನ ಬೇಳೆ ಅರ್ಧ ಕೆ ಜಿ ಕಡಲೆಬೇಳೆ ಅರ್ಧ ಕೆ ಜಿ ಒಣಕೊಬ್ಬರಿ ಎರಡು ಗಿಟಕು ಅಂದರೆ ನಾಲ್ಕು ಹೋಳು ಕರಿಬೇವು ಒಂದು ದೊಡ್ಡ ಕಟ್ಟು ಜೀರಿಗೆ ಇನ್ನೂರು ಗ್ರಾಂ ಮೆಂತ್ಯ ನೂರು ಗ್ರಾಮ್ ಮೆಣಸು ಇನ್ನೂರು ಗ್ರಾಂ ಚಕ್ಕೆ ಇಪ್ಪತ್ತೈದು ಗ್ರಾಂ ಮೊಗ್ಗು ಇಪ್ಪತ್ತೈದು ಗ್ರಾಮ್ ಅರಿಶಿನ ಮೂರು ಟೀ ಸ್ಪೂನ್ ಇಂಗಿನ ಪೇಸ್ಟ್ ಎರಡು ಟೀ ಸ್ಪೂನ್ ಹುರಿಯಲು ಅಡಿಗೆ ಎಣ್ಣೆ ಮತ್ತು ತುಪ್ಪ ಮೊದಲಿಗೆ ಅರ್ಧ ಕೆ ಜಿ ಕಡಲೆಬೇಳೆಗೆ ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಕೆಂಪಾಗಿ ಆಗುವ ತನಕ ಹುರಿದುಕೊಳ್ಳಬೇಕು ನಂತರ ಅರ್ಧ ಕೆ ಜಿ ಉದ್ದಿನಬೇಳೆಗೆ ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಕೆಂಪಗೆ ಆಗುವ ತನಕ ಹುರಿದುಕೊಳ್ಳಬೇಕು ಹುಳಿಪುಡಿ ಮಾಡುವಾಗ ಒಂದು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಸಂಗತಿ ಎಂದರೆ ಎಲ್ಲ ಸಾಮಗ್ರಿಗಳನ್ನು ಸಪ್ರೇಟಾಗಿ ಹುರ್ಕೋಬೇಕು ಮತ್ತು ಯಾವ ಸಾಮಗ್ರಿಯನ್ನು ಸೀದಿಸಬಾರ್ದು ಕೆಂಪಗೆ ಆದ ಉದ್ದಿನ ಬೇಳೆ ಈಗ ರೆಡಿಯಾಗಿದೆ ಎರಡು ಗಿಟಕು ಒಣಕೊಬ್ಬರಿಯನ್ನು ತುರಿದುಕೊಂಡು ಬಾಣಲಿಯಲ್ಲಿ ಹಾಕಿ ಹುರಿದುಕೊಳ್ಳಬೇಕು ಕೊಬ್ಬರಿಯಲ್ಲಿಯೇ ಎಣ್ಣೆ ಅಂಶ ಇರುವುದರಿಂದ ಹುರಿದುಕೊಳ್ಳುವಾಗ ಎಣ್ಣೆ ಅಥವಾ ತುಪ್ಪದ ಅವಶ್ಯಕತೆ ಇರುವುದಿಲ್ಲ ಒಣಕೊಬ್ಬರಿಯನ್ನು ಕೆಂಪಾಗಿ ಆಗುವವರೆಗೆ ತಳ ಹತ್ತದಂತೆ ಹುರಿದುಕೊಳ್ಳಬೇಕು ಒಂದು ಕಂತೆ ಫ್ರೆಶ್ ಆಗಿ ಇರುವ ಕರಬೆವನ್ನು ಮಣ್ಣು ಕೊಳೆ ಇಲ್ಲದಂತೆ ಸ್ವಚ್ಛ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಕರಬೇವಿನಲ್ಲಿರುವ ನೀರಿನ ಅಂಶ ಕಡಿಮೆಯಾಗಿ ಗರಿಗರಿಯಾಗುವ ತನಕ ಚೆನ್ನಾಗಿ ಹುರಿದುಕೊಳ್ಳಬೇಕು ಇನ್ನೂರು ಗ್ರಾಮ್ ಜೀರಿಗೆಗೆ ಕಾಲು ಟೀ ಸ್ಪೂನ್ ತುಪ್ಪ ಹಾಕಿ ಕೆಂಪಾಗಿ ಘಮ ಘಮ ವಾಸನೆ ಬರುವ ತನಕ ಚೆನ್ನಾಗಿ ಹುರಿದುಕೊಳ್ಳಬೇಕು ಇನ್ನೂರು ಗ್ರಾಂ ಮೆಣಸಿಗೆ ಕಾಲು ಟೀ ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಚಿಟಪಟ ಅನ್ನುವ ತನಕ ಚೆನ್ನಾಗಿ ಹುರಿದುಕೊಳ್ಳಬೇಕು ನೂರು ಗ್ರಾಂ ಮೆಂತ್ಯಕ್ಕೆ ಕಾಲು ಟೀ ಸ್ಪೂನ್ ತುಪ್ಪ ಹಾಕಿ ಗೋಲ್ಡನ್ ಬ್ರೌನಿಷ್ ಕಲರ್ ಬರುವ ತನಕ ಹುರಿದುಕೊಳ್ಳಬೇಕು ಒಳ್ಳೆಯ ಚೆಕ್ಕೆ ಬಳಸುವುದು ಉತ್ತಮ ಚೆಕ್ಕೆಯಲ್ಲಿ ನಾವು ಮೋಸ ಹೋಗುವ ಸಾಧ್ಯತೆ ಇರುತ್ತದೆ ಒಳ್ಳೆಯ ಚೆಕ್ಕೆ ಲಕ್ಷಣವೆಂದರೆ ಅದು ಈ ಚಿತ್ರದಲ್ಲಿ ತೋರಿಸಿರುವಂತೆ ಸುರುಳಿ ಸುದ್ದುಕೊಂಡಿರುತ್ತದೆ ಇಪ್ಪತ್ತೈದು ಗ್ರಾಂ ಮರಾಠಿ ಮೊಗ್ಗು ಹಾಗೂ ಜಜ್ಜಿಕೊಂಡ ಇಪ್ಪತ್ತೈದು ಗ್ರಾಂ ಚಕ್ಕೆಗೆ ಒಂದೆರಡು ಹನಿ ತುಪ್ಪವನ್ನು ಹಾಕಿ ಚೆನ್ನಾಗಿ ಘಮ ಘಮ ಅಂತ ವಾಸನೆ ಬರುವವರೆಗೆ ಹುರಿದುಕೊಳ್ಳಬೇಕು ಒಂದು ಕೆ ಜಿ ಬ್ಯಾಡಗಿ ಮೆಣಸಿನಕಾಯಿ ತೆಗೆದುಕೊಳ್ಳಿ ಒಂದೊಂದು ಮೆಣಸಿನಕಾಯಿಯನ್ನು ಒಂದರಿಂದ ಒಂದೂವರೆ ಇಂಚು ಇರುವಂತೆ ಎಲ್ಲ ಮೆಣಸಿನಕಾಯಿಗಳನ್ನು ಕಟ್ ಮಾಡಿಕೊಳ್ಳಿ ಹೀಗೆ ಕಟ್ ಮಾಡಿ ಹುರಿಯುವ ಉದ್ದೇಶ ಏನು ಅಂದರೆ ಮೆಣಸಿನಕಾಯಿ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗಲಿ ಅಂತ ಇಲ್ಲವಾದರೆ ಕೆಲವು ಕಡೆ ಮೆತ್ತಿಗೆ ಇರುತ್ತೆ ಕೆಲವರು ಖಾರ ಹೆಚ್ಚು ಇಷ್ಟಪಡೋರು ಕೆಂಪು ಮೆಣಸಿನಕಾಯಿ ಗುಂಟೂರು ಮೆಣಸಿನಕಾಯಿ ಗುಂಡು ಮೆಣಸಿನಕಾಯಿ ಮಣ್ ಕಟ್ಟಿದ ಮೆಣಸಿನಕಾಯಿ ಹೀಗೆ ಬೇರೆ ವೆರೈಟಿ ಮೆಣಸಿನಕಾಯಿ ಬೆರೆಸ್ತಾರೆ ಅದು ಅವರವರ ಟೇಸ್ಟ್ಗೆ ಬಿಟ್ಟಿದ್ದು ಮೆಣಸಿನಕಾಯಿ ಸರಿಯಾಗಿ ಹುರಿದುಕೊಳ್ಳಿ ಕಡಿಮೆಯಾಗೂ ಹುರಿದುಕೊಳ್ಳಬಾರದು ಜಾಸ್ತಿಯೂ ಹುರಿದುಕೊಳ್ಳಬಾರದು ಕಡಿಮೆ ಹುರಿದರೆ ಘಾಟು ಹೆಚ್ಚಾಗತ್ತೆ ಜಾಸ್ತಿ ಹುರಿದರೆ ಟೇಸ್ಟ್ ಹಾಳಾಗತ್ತೆ ಒಂದು ಕೆ ಜಿ ಧನಿಯಾ ಅಥವಾ ಕೊತ್ತಂಬರಿ ಬೀಜಕ್ಕೆ ಒಂದೂವರೆ ಟೀ ಸ್ಪೂನ್ ಎಣ್ಣೆ ಎರಡರಿಂದ ಮೂರು ಟೀ ಸ್ಪೂನ್ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಹುರಿದುಕೊಂಡ ನಂತರ ಎರಡು ಟೀ ಸ್ಪೂನ್ ಇಂಗಿನ ಪೇಸ್ಟನ್ನು ಹಾಕಿ ಕೊತ್ತಂಬರಿ ಬೀಜ ಕೆಂಪಾಗುವ ತನಕ ಹುರಿದುಕೊಳ್ಳಿ ಕೆಂಪಾದಾಗ ಧನಿಯದ ವಾಸನೆ ಘಮ ಘಮ ಅಂತ ಬರುತ್ತೆ ಹುರಿದ ಎಲ್ಲ ಸಾಮಗ್ರಿಗಳನ್ನು ಒಂದು ಬೇಸನ್ನಲ್ಲಿ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ ನೆನಪಿಡಿ ಹುಳಿ ಪುಡಿ ಮಾಡುವಾಗ ಯಾವ ಸಾಮಗ್ರಿಯು ತೇವಾಂಶಕ್ಕೆ ಒಳಗಾಗಬಾರದು ನಂತರ ಸ್ವಲ್ಪ ಸ್ವಲ್ಪವೇ ಮಿಕ್ಸಿ ಜಾರ್ನಲ್ಲಿ ಹಾಕಿ ಪುಡಿ ಮಾಡಿಕೊಳ್ಳಿ ಒಮ್ಮೆ ಮಿಕ್ಸಿಯಲ್ಲಿ ಪುಡಿಯಾದ ಮಿಶ್ರಣವನ್ನು ಚೆನ್ನಾಗಿ ಬೆರೆಸಿ ನಂತರ ಪುನಃ ಎಲ್ಲ ಪುಡಿಯನ್ನು ಎರಡನೇ ಬಾರಿ ಪುಡಿ ಮಾಡಿ ಪುನಃ ಚೆನ್ನಾಗಿ ಬೆರೆಸಿದರೆ